ಟ್ವಿಸ್ಟೀಸ್ ಅವಲಿಂದ ಒಳ್ಳೆ ಹಾವು ಹೋದಂಗೆ ಇದೆ ಇದು ಬರೀ ಟ್ವಿಸ್ಟೀಸು. ಏನು ಹೇಳಿ ನಾವು ವೆಜ್ಜೆ ತಿನ್ನಲ್ಲ. ಅವ್ರು ಕೇಳೋದಲ್ಲ, ಲೆಕ್ಕ ಕೇಳುವಲ್ಲ. ಸ್ಟ್ರೈಟ್ ಹೋಗುವಂತಿದೆ, ನೀರ್ಗೆ ಹೋಗುವಂತಿದೆ ಗೂಗಲು. ನೋಡಿ ಗೂಗಲು ನೋಡಿ, ಇಲ್ಲಿ ಹೆಡ್ ಸ್ಟ್ರೈಟ್ ಅಂತ ನೋಡಿ, ನೀರ್ಗೆ ಹೋಗ್ಬೇಕು. ನಾಳೆ ಬರ್ತಾರೆ, ಇವತ್ತೇ ಮಾಡಿಸ್ಬಿಟ್ಟಿರೋದು. ಸ್ನೇಹಿತರೆ, ಇದು ದೇವಗಂಗೆ ಅಂದ್ಬಿಟ್ಟಿದ್ದು. ಇದೇನಂದ್ರೆ ಇಲ್ಲಿ ಸಪ್ತಕುಳಗಳು, ಸಪ್ತಕುಳಗಳು ಅಂದ್ರೆ 7 ಪಾಯಿಂಟ್ಸ್ ಇದೆ. ಏನ್ ನೋಡ್ತಾ ಇದೆ, ಇದು ಮುಖ್ಯ ಕುಳ, ಇದು ಮೇನ್ ಪಾಯಿಂಟ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಹೊರಟ್ವಿ ಜೇಲರ್ ಇಂದ. ಪ್ರಿವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿರ್ತ ಜೇಲರ್ ಬಗ್ಗೆ. ನಗರ ಹತ್ರ ದೇವಗಂಗೆ ಅಂತ ಹೇಳಿ ಇದಿದೆ, ಕೊಳ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅದು, ದೇವಗಂಗೆ ಇದು. ಅಲ್ಲಿಗೆ ಹೋಗಿ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ವೈಲ್ಡ್ ಎಲಿಫೆಂಟ್ ಇತ್ತು, ಪ್ರಿವಿಯಸ್ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರ. ಸೊ ವೈಲ್ಡ್ ಎಲಿಫೆಂಟ್ ಇದ್ದಿದ್ದರಿಂದ ಗೇಟ್ ಎಲ್ಲ ಲಾಕ್ ಮಾಡಿ ಏನೇ ಇದು ಮಾಡಿಬಿಟ್ಟಿದ್ರು. ನೋಡಿ, ಎಲಿಫೆಂಟ್ ಇಂಟ್ರಾಕ್ಷನ್ ಇಲ್ಲೇ ಇದು ಮಾಡೋದು. ನೋಡಿ, ಇದೆಲ್ಲ ರಿಸರ್ವ್ ಫಾರೆಸ್ಟು. ಇದು ಬೇರೆ ಇದೆ, ಏನು ಹೇಳಿ, ರಿಸರ್ವ್ ಫಾರೆಸ್ಟ್ ಪಕ್ಕದೆಲ್ಲ ಬರೀ ಡಾಬಾಗಳು, ಬರೀ ನಾನ್ ವೆಜ್ ಹೋಟ್ಲುಗಳಿದೆ. ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಇದು ಒಂದು ಒನ್ ಆಫ್ ದ ಕಾಂಟ್ರಿಬ್ಯೂಟರ್ಸ್. ನಾವು ಇದೇ ಫಾರೆಸ್ಟಲ್ಲಿ ವಾಕ್ ಹೋಗಿದ್ದಿದ್ದು. ಸೊ ವಾಕ್ ಹೋಗಿದಂತ ಅಷ್ಟು ಜಾಗದಲ್ಲಿ ನಮಗೆ ಲೆಪರ್ಡ್ ಪಗ್ಮಾಕು, ಟೈಗರ್ ಪಗ್ಮಾಕು, ವೈಲ್ಡ್ ಟಸ್ಕರ್ದು ಮೂಮೆಂಟ್ಸು, ಆಮೇಲೆ ವೈಲ್ಡ್ ಬೋರ್ದು ಇತ್ತು. ಸೊ ಅದು ಬೇರೆ ಜೊತೆ ನಮ್ಗೆ ಏನದು ಸೈನ್ಸ್ ಕಾಣಿಸ್ಲಿಲ್ಲ. ನೋಡಿ ಬ್ಯಾಕ್ ವಾಟರ್ಸು. ಇದು ಒಂದೇ ಕಡೆ ಸ್ವಲ್ಪ ನೀಟಾಗಿ ಓಪನ್ ಅಪ್ ಆಗೋದು, ಬೇರೆ ಕಡೆ ಇಷ್ಟು ನೀಟಾಗಿ ಓಪನ್ ಅಪ್ ಆಗಲ್ಲ. ಸೊ ಹೈವೇ ಬಿಟ್ಟು ಈಗ ಈ ಥರ ಸ್ಮಾಲ್ ರೋಡ್ಸ್ ತೊಗೊಂಡಿದ್ದೀವಿ, ನ್ಯಾರೋ ರೋಡ್ಸು. ಎಲ್ಲ ಟ್ವಿಸ್ಟೀಸ್ ಅವಲಿಂದ ಚೆನ್ನಾಗಿದೆ, ಮತ್ತು ವೆಹಿಕಲ್ ಮೂಮೆಂಟು ಕೂಡ ಕಮ್ಮಿ ಇದೆ. ದೇವಗಂಗೆ ಹೋಗ್ತಾ ಇರೋಂಥ ಟೆಂಪಲ್ಲಿಗೆ 50 ಕಿಲೋಮೀಟರ್ಸ್ ಇದೆ. ಅಲ್ಲಿ ಸತ್ವ ಕೊಳ ಅಂತಿದೆ, ಅಂದರೆ 7 ಕೊಳಗಳಿದೆ. ಸೊ ಹೆಂಗೆ ಮೇನ್ ಕೊಳ ಏನಿದೆ ಅಲ್ಲಿ ಯಾವತ್ತೂ ಕೂಡ ನೀರು ಕಮ್ಮಿ ಆಗಲ್ವಂತೆ, ನೀರು ಜಾಸ್ತಿ ಆಗೋದು ಅಲ್ಲಿ ಕಮ್ಮಿ ಆಗೋದಲ್ಲಿ ಆಗಲ್ವಂತೆ. ಅಕಸ್ಮಾತ್ ಅಲ್ಲಿ ಏನೋ ನೀರು ಜಾಸ್ತಿ, ಮಳೆ ಬಂದು ನೀರು ಜಾಸ್ತಿ ಆಯಿತು ಅಂತಂದರೆ ಅದು ಸಿಸ್ಟಮ್ ಯಾವ ಥರ ಮಾಡಿದ್ದಾರೆ ಅಂತಂದರೆ ಬೇರೆ ಕೊಳಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗೋಗುತ್ತಂತೆ. ಅಕಸ್ಮಾತ್ ಏನಾದರೂ ಸಮ್ಮರಲ್ಲಿ ನೀರು ಕಮ್ಮಿ ಆಯಿತು ಅಂತಂದರೆ ಬೇರೆ ಕೊಳಗಳಿಂದ ಮೇನ್ ಕೊಳಕ್ಕೆ ನೀರು ಫ್ಲೋ ಆಗುತ್ತಂತೆ. ಸೊ ಎನಿ ಗಿವನ್ ಅ ಪಾಯಿಂಟ್ ಆಫ್ ಟೈಮ್, 365 ಡೇಸ್ ಕೂಡ ಮೇನ್ ಕೊಳದಲ್ಲಿ ನೀರು ಕಮ್ಮಿ ಆಗಲ್ವಂತೆ. ಸೊ ಅದರದ್ದು ಸ್ಪೆಷಾಲಿಟಿ, ಯಾವ ರೀತಿ ಆಗಿನ ಕಾಲದಲ್ಲಿ ಡಿಸೈನ್ ಮಾಡಿ ಮಾಡಿದಾರಲ್ವ ಅದನ್ನು, ಸೊ ಅದನ್ನು ಪ್ಲ್ಯಾನ್ ಮಾಡಿ ಅದನ್ನು ನೋಡಬೇಕು ಅಂತಲೇ ಹೇಳಿ ಹೊರಟಿರೋದಿಗೆ ಅಲ್ಲಿಗೆ. ಬರೀ ಟ್ವಿಸ್ಟೀಸ್ ಅವಲಿಂದ ಒಳ್ಳೆ ಹಾವು ಹೋದಂಗೆ ಇದೆ ಇದು, ಬರೀ ಟ್ವಿಸ್ಟೀಸು. ಕಪ್ಪಡಪ್ಪ ಚಿಕ್ಕದ ನ್ಯಾರೋ ರೋಡು, ಬರೀ ಟ್ವಿಸ್ಟೀಸು. ತಮ್ಮರು ಬರಬೇಕು, ಸ್ಲೋ ಆದರು. ಸೊ ಅಲ್ಲಿ ನೋಡಿ ಫೋರ್ಟ್ ಕಾಣಿಸ್ತದೆ ಫ್ರೆಂಡ್ಸ್, ಅದು ಬೈದನೂರು ಫೋರ್ಟ್ ಅಂಥೇಳಿ. ಸೊ ರೋಡ್ಗೆ ಕಾಣಿಸ್ತದೆ. ಇಲ್ಲಿ ಫೋರ್ಟ್ ಹುಡುಕ್ತಾ ಇದ್ದೀವಿ, ಎಲ್ಲ ಊಟ ಮಾಡೋಣ ಅಂತ.
ಹೋಟೆಲ್ ಸಿಗುತ್ತಾ ಅಂತ ಹೋಟೆಲ್ ಓಪನ್ ಇದೆ ಅಲ್ಲಿ ಅಲ್ಲಿ ಹೋಟೆಲ್ ಒಂದು ಹೋಟೆಲ್ ಇದೆ ಅಂತ ನೋಡ್ತೀರಾ ಚಿಕ್ಕ ಹೋಟೆಲ್ ಏನು ಹೇಳಿ ನಾವು ವೆಜ್ ತಿನ್ನಲ್ಲ ಅವ್ರು ಕೇಳೋದಲ್ಲ ಲೆಕ್ಕ ಕೇಳುವಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಊಟ ಮಾಡಿದ್ವಿ ಹೋಟೆಲ್ ನವ್ಯಶ್ರೀ ಅಂತ ಹೇಳಿ ಊಟ ಮಾತ್ರ ಸಕಲಾಗಿತ್ತು ಚೆನ್ನಾಗಿ ಹಾಕೊಂಡ್ವಿ ಆಮೇಲೆ ಇಲ್ಲಿಂದ 3 ಕಿಲೋಮೀಟರ್ ಅಂತ ಇದೆ ಗಂಗೆ ಹೋಟೆಲ್ ಅವರು ಏನು ಹೇಳಿದ್ರು ಅಂತಂದ್ರೆ ಬಿಡ್ತಾ ಇಲ್ವಂತ ಈಗ ಇದಕ್ಕೆ ದೇವಗಂಗೆ ಒಳಗೆ ಬಿಡ್ತಾ ಇಲ್ವಂತೆ ಇಲ್ಲೇ ಕೆಲವು ಬಿಡ್ತಾ ಇಲ್ವಂತೆ ಸೊ ಆಚೆಯಿಂದ ನೋಡ್ಕೊಬೇಕು ಅಂತಂದ್ರು ಸೊ ಅದೊಂಚೂರು ಲೈಟ್ ಡಿಸಪಾಯಿಂಟ್ ಆಗ್ತದೆ ಹಾ ಆಫ್ ರೋಡ ನೋಡಿ ಸ್ಟ್ರೈಟ್ ಹೋಗುವಂತಿದೆ ನೀರ್ಗೆ ಹೋಗುವಂತಿದೆ ಗೂಗಲ್ ನೋಡಿ ಗೂಗಲ್ ನೋಡಿ ಇಲ್ಲಿ ಹೆಡ್ ಸ್ಟ್ರೈಟ್ ಅಂತ ನೋಡಿ ನೀರ್ಗೆ ಹೋಗ್ಬೇಕು ಶಿವನ್ ಪಾದನೆ ಅಲ್ಲೊಂದು ರೋಡ್ ಡೇ ಇತ್ತು ಅಲ್ಲೊಂದು ನೋಡೋಣ ಬನ್ನಿ ಏನ್ ಬೈ ಇವತ್ತು ನಾಳೆ ಬರ್ತೀರಿ ಇವತ್ತೇ ಮಾಡಿಸ್ಬಿಟ್ಟಿರೋದು ನಾವು ಮಾತ್ರ ಮಾತಾಡ್ಕೊಂಡು ಬಂದೇ ಬಿಟ್ಟಿದ್ವಿ ಡೆಸ್ಟಿನೇಷನ್ಗೆ ಗೊತ್ತಾಗಿಲ್ಲ ಬಂದಿದ್ದು ಸೊ ಇದು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಆರ್ಕಿಯಲ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ಡ್ರೋನ್ ಪ್ಲ್ಯಾನು ಫ್ಲಾಪ್ ಆಯಿತು ಕೊಳಗಳು ಅಂತ ಹೇಳ್ತಾರೆ ಸೊ ನಿಮಗೆ ನಾನು ಬರ್ತಾ ಹೇಳ್ಕೊಂಬಂದೆ ಇಲ್ಲಿ 7 ಕೊಳ ಇದೆ ಸೊ ಮೇನ್ ಕೊಳ ಯಾವತ್ತು ಡ್ರೈ ಆಗಲಿಕ್ಕೆ ಆಗಲ್ಲ ಆ ಥರ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಆಗಿನ ಕಾಲದಲ್ಲಿ ದೇವಗಂಗೆ ಅಂದ್ಬಿಟ್ಟಿದ್ದು ಇದೇನಂದರೆ ಇಲ್ಲಿ ಸಪ್ತಕೊಳಗಳು ಸಪ್ತಕೊಳಗಳು ಅಂದರೆ 7 ಪಾಂಡ್ಸ್ ಇದೆ ಏನು ನೋಡ್ತಾ ಇದ್ದೀವಿ ಅದು ಮುಖ್ಯ ಕೊಳ ಇದು ಮೇನ್ ಪಾಂಡು ಇನ್ನು ಮಿಕ್ಕಿದೆಲ್ಲ ಸಬ್ ಪಾಂಡ್ಸು ಅದು 1, 2, 3, 4, 5, 6 ಸೊ 6 ಕೊಳಗಳು ಇದು ಮುಖ್ಯ ಕೊಳ ಇಲ್ಲಿ ಇದು ಹೆಂಗೆ ಸೈಂಟಿಫಿಕ್ ಆಗಿ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಥವಾ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಈ ಮುಖ್ಯ ಕೊಳದಲ್ಲಿ ಯಾವಾಗಲೂ ನೀರು ಅದೇ ಅಡಿಯಲ್ಲಿರುತ್ತೆ ಮಳೆ ಜಾಸ್ತಿ ಬಿದ್ದಾಗಲೂ ಅದೇ ಅಡಿಯಲ್ಲಿರುತ್ತೆ ಮಳೆ ಕಡಿಮೆ ಈ ಥರ ಬಿಸಿಲುಗಾಲದಲ್ಲೂ ಅದೇ ಅಡಿಯಲ್ಲಿರುತ್ತೆ ಯಾಕಂದರೆ ಇಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಅಲ್ಲಿಂದ ನೀರು ಹಿಂಗೆ ಈ ವೈಪಿಂಗ್ ಸಿಸ್ಟಮ್ ಮಾಡಿದಾರಲ್ಲ ಈ ಮೂಲಕ ಬೇರೆ ಕೊಳಗಳು ಹೋಗ್ಬಿಡುತ್ತೆ ನೀವಿಲ್ಲಿ ನೋಡಿದ್ರೆ ಈ ಕೊಳಗಳು ಅದನ್ನ ಹರಿತಾ ಇದೆ ಸೌಂಡು ನಿಮಗೆ ಕೇಳಿಸುತ್ತೆ ಆ ವಾಟರ್ ಫ್ಲೋನು ಕಾಣಿಸುತ್ತೆ ಸೊ ಅದು ಯಾಕಂದರೆ ಮಳೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೀರಿನ ಆಳ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಕಸ್ಮಾತ್ ಬಿಸಿಲುಗಾಲದಲ್ಲಿ ಬೇರೆ ಬೆಟ್ಟದ ನೀರು ಅಲ್ಲಿಂದ ಬೆಟ್ಟಗಳು ಏನೇನಿದೆ ಅಲ್ಲಿಂದ ನೀರೆಲ್ಲ ಬಂದು ಇಲ್ಲಿ ಬಿಸಿಲುಗಾಲದಲ್ಲಿ ಯಾವಾಗ ಅದು ಫುಲ್ ಆಗಬೇಕು ಆ ಲೆವೆಲ್ವರೆಗೂ ಆ ಲೆವೆಲ್ವರೆಗೂ ಮಾತ್ರ ನೀರು ತಗೊಳತ್ತೆ ಸೊ ಆ ಥರ ಒಂದು ಆರ್ಕಿಟೆಕ್ಚರಲ್ ಬ್ಯೂಟಿ ಅನ್ಬೋದು ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಲ್ಲಿ ಭೇಟಿ ನೀಡಿದಾಗ ಅವ್ರಿಗೆ ಇದು ಮೈಸೂರಲ್ಲಿ ಬೃಂದಾವನ ಒಂದು ಕಟ್ಟಕ್ಕೆ ಇದೇ ಸ್ಫೂರ್ತಿಯಾಗಿರೋದು ಅಂತ ಹೇಳಿದ್ದಾರೆ ಅವರು ಸೊ ಆ ಒಂದು ನೋಡಿ ಇಂಜಿನಿಯರಿಂಗ್ ಹೆಡ್ಡು ಅಂದರೆ ಇಂಜಿನಿಯರಿಂಗ್ ಬಾಪ್ ಅಂತಾರೆ ವಿಶ್ವೇಶ್ವರಯ್ಯ ಅವ್ರಿಗೆ ಇದು ಪ್ರೇರಣೆ ಆಗಿದೆ ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಯುನೋ ಎಷ್ಟು ಒಂದು ಇಂಪಾರ್ಟೆನ್ಸ್ ಉಳ್ಳೋದು ಇದು ಆರ್ಕಿಟೆಕ್ಚರ್ ಅಂತ ಆಮೇಲೆ ಇದು ಆರ್ಕಿಯಾಲಜಿ ಆಫ್ ಇಂಡಿಯಾ ನ್ಯಾಷನಲ್ ಪ್ರೊಟೆಕ್ಷನ್ ಆಗಿರೋದ್ರಿಂದ ಈ ಜಾಗದಲ್ಲಿ ಯಾವುದೇ ರೀತಿ ಡ್ರೋನ್ ಶಾಟ್ಸ್ ಹಿಡಿಯೋಂಗಿಲ್ಲ ಅದೇ ಶಿವಪ್ಪ ನಾಯಕರು ಅವ್ರ ರೂಲ್ ಟೈಮಲ್ಲಿ ಇದು ಮಾಡಿರೋದು 16 ಸೆಂಚುರಿಯಲ್ಲಿ ಇದು ಮಾಡಿರೋದು ಓಕೆ ಸೊ 1670 ಇದು ಅಂದರೆ ಅರೌಂಡ್ ಆ ಇಸ್ವಿಯಲ್ಲಿ ಮಾಡಿರೋದು ಬಿಕಾಸ್ 16 ಸೆಂಚುರಿಯಲ್ಲಿ ಅವರೆಲ್ಲ ನಿಮಗೆ ಐದರಲ್ಲಿ ಅವ್ರು ಬರೋದು ಆಮೇಲೆ ಈ ಟಿಪ್ಪು ಸುಲ್ತಾನ್ ಬಂದು ಇಲ್ಲೆಲ್ಲ ಹೊಡೆದಾಕೋದು ಅದೆಲ್ಲ ಮಾಡಿರೋದು ನಗರ ಫೋರ್ಟ್ ಇಲ್ಲಿ ತನಕ ಬಂದು ಹೊಡೆದಾಕಿದ್ದಾರೆ ಓಕೆ ಟಿಪ್ಪು ಸುಲ್ತಾನು ಮತ್ತೆ ಇವರು ಹೈದರಾಲಿ ಬಂದು ಇಲ್ಲೆಲ್ಲ ಇದು ಮಾಡಿದ್ದಾರೆ ಶಿವಪ್ಪ ನಾಯಕರು ಅವ್ರಿಗೂ ಹೆವಿ ಫೈಟ್ ಆಗೋದು ಕೆಳದಿ ನಾಯಕರು ಸೊ ಅವ್ರ ಟೈಮಲ್ಲಿ ಇದೆಲ್ಲ ಮಾಡಿರೋದು ಫ್ರೆಂಡ್ಸ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮುಂಚೆ ರೂಮ್ಸ್ ಇಳಿತಂತಂದರೆ 16th century 17th century ಇಲ್ಲಿ ಯಾರು ಯಾತ್ರಿಗಳು ಬಂದರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ರೂಮ್ಗಳು ಮಾಡ್ತಿದ್ರು ಅಂತ ಈ ಜಾಗದಲ್ಲಿ
ಮತ್ತು ಈ ದೇವಸ್ಥಾನ ಏನಿದೆ ಇದು ಹೊರಗಿಂದು ಇವಾಗ ಮಾಡಿಸಿರೋದಂತೆ, ಒಳಗಿಂದು ಏನಿದೆ ಅದನ್ನು ರಿನೋವೇಷನ್ ಮಾಡಿ ಹಾಗೆ ರಿಟೈನ್ ಮಾಡಿದ್ದಾರೆ. ಸೊ ಒಳಗಿನ ಸ್ಟ್ರಕ್ಚರ್ ಈ ಕಿಟಕಿ ಒಳಗೆ ಏನು ನೋಡ್ತಿದ್ದೀರಾ ಆ ಸ್ಟ್ರಕ್ಚರ್ ಬಂದು ಹಳೆದ ಹಾಗೆ ರಿಟೈನ್ ಮಾಡಿದಾರಂತೆ. ಆಮೇಲೆ ಇಲ್ಲಿನ ರೂಲ್ ಕಟ್ಸಿದ ರೂಲ್ ಬಂದು ಶಿವಪ್ಪ ನಾಯಕ್ ಅವರಂತೆ. ಸೊ ಅವರು ಈ ಕಟ್ಸಿದಂಥ ಉದ್ದೇಶ ಏನಂತಂದರೆ ಕರ್ನಾಟಕದಿಂದ ಕಾಶಿ ಹೋಗಿ ಅಥವಾ ಬೇರೆ ಕಡೆ ಹೋಗಿ ಗಂಗಾ ಸ್ನಾನ ತೀರ್ಥಸ್ನಾನ ಮಾಡಲಿಕ್ಕಾಗಲ್ಲ ಕನ್ನಡಿಗರಿಗೆ ಅಂತೇಳಿ. ಸೊ ಅವ್ರು ಅಲ್ಲಿಂದ ಗಂಗೆ ತಂದು ಇಲ್ಲಿ ಸ್ಥಾಪನೆ ಮಾಡಿ ಈ ಕೊಯ್ ಕೊಳಗಳನ್ನು ನಿರ್ಮಾಣ ಮಾಡಿದಂತೆ. ಇಲ್ಲಿನ ಕರ್ನಾಟಕದಲ್ಲಿರೋ ಜನಗಳು ಇಲ್ಲಿ ಬಂದು ತೀರ್ಥಸ್ನಾನ ಇಲ್ಲಿ ಮಾಡಲಿ ಅಂಥೇಳಿ ಇದೊಂದು ಮಾಡಿಸಿದಂಥ ಉದ್ದೇಶ ಅಂತೆ. ಶಿವಪ್ಪ ನಾಯಕ ಅಂತ ಇನ್ನಿ ರಾಜ ಆಗಿನ ಕಾಲದಲ್ಲಿದ್ದರು, ಅವರು ಇದನ್ನು ಕಟ್ಟಿಸಿದ್ದು. ಮತ್ತು ಅವ್ರು ಕಟ್ಟಿಸಿದಂಥ ಉದ್ದೇಶ ಇದರಿಂದ ಇದಂತೆ. ಮತ್ತು ಅಲ್ಲಿ ಏನು ಅಲ್ಲಿ ಕಾಣ್ತಿದೆ ನಿಮಗೆ, ಸೊ ಅಲ್ಲೇ ನಿಮ್ಗೆ ಕಾಣ್ತಿದೆ ಅಲ್ಲಿ ಒಂದು ಅಲ್ಲೊಂದು ದ್ವಾರ ಅಂತ ಅಲ್ಲಿಂದ ಬರ್ತಿದ್ದಂತೆ. ಅದು ಹಂಗೆ ಅದು ಕಾಡಿಗೆ ಹೋಗ್ತಂದು ಕನೆಕ್ಟ್ ಆಗ್ತಂದ ದಾರಿ. ಸೊ ಅವರು ಕಾಡು ದಾರಿಲೇ ಬರ್ತಾಯಿದ್ದಂತೆ. ನಾವು ಬಂದಿದ್ದಂಥ ದಾರಿ ಬಂದು ಇಲ್ಲಿಂದ ಬಂದಿರೋಂಥದ್ದು. ಸೊ ಇಲ್ಲಿ ಬರೋಂಥ ದಾರಿ ಇವಾಗ ರೋಡ್ ಮಾಡಿದ್ದಾರೆ, ಬಟ್ ಆಗಿನ ಕಾಲದಲ್ಲಿ ಶಿವಪ್ಪ ನಾಯಕರು ಏನು ಟ್ರಾವೆಲ್ ಮಾಡ್ತಿದ್ರು, ಇದರಿಂದ ಕಾಡು ಬರ್ತದೆ, ಕಾಡು ಮುಖಾಂತರ ಇಲ್ಲಿಗೆ ಟ್ರಾವೆಲ್ ಮಾಡ್ತಿದ್ರಂತೆ. ನೋಡಿ ಇಲ್ಲಿ ಹಾವಿನ ಪೊರೆ ಇದೆ. ಹಾವಿನ ಪೊರೆ ಇದೆ, ಕೊಳ್ಳ ನೋಡಿ ಇಲ್ಲಿ ನಿಮಗೆ ಕೇಳಿಸುತ್ತೆ, ನೀರು ಹರ್ಕೊಂಬರ್ತಾರದು ನೋಡಿ, ನೀರು ಹರ್ಕೊಂಬರ್ತಾರದು. ಸೊ ಸ್ನೇಹಿತರೆ, ಈ ವ್ಲಾಗಲ್ಲಿ ನೀವೇನು ನೋಡಿದ್ರಿ, ಇದು ದೇವಗಂಗೆಯ ಒಂದು ಸ್ಥಳಕ್ಕೆ ನಾವು ಬಂದಿದ್ವಿ. ಸೊ ಇದನ್ನು ನೀವು ನೋಡಿದ್ರಿ ಎಲ್ಲರೂ. ಸೊ ಇಲ್ಲಿಂದ ನಾವು ವಾಪಸ್ ಹೊರಟಿದ್ದೀವಿ, ಇನ್ನೊಂದು ಕಡೆ ಹೊರಡ್ತಾ ಇದ್ದೀವಿ. ಸೊ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.